Assalamu alaikum wa rahmatullahi ta'ala wa barakatuhu. Bismillah walhamdulillah. As-salatu wassalamu ala ashrafi rasulillah wal fa'izina biridhillah amma ba'd. ಸರ್ವಾಧರಣೀಯರಾದ ಸಭಾಧ್ಯಕ್ಷರೆ, ಉಲಮಾ ಶಿರೋಮಣಿಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಪ್ರತಿಭೆಗಳೇ, ಪ್ರತಿಭಾ ಪ್ರೇಮಿಗಳೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎರಡು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುತ್ತಿರುವಂತಹ ಪ್ರತಿಭಾನ್ವೇಷಣೆಯ ಪ್ರತೀಕವಾದ ಪ್ರತಿಭೋತ್ಸವದಲ್ಲಾಗಿರುತ್ತದೆ ನಾವೆಲ್ಲರೂ ಒಂದುಗೂಡಿರುವುದು. ಈ ಧನ್ಯ ವೇದಿಕೆಯಲ್ಲಿ ನನಗರ್ಪಿತವಾದ ವಿಷಯವಾಗಿದೆ ತ್ರಿವಳಿ ತ್ವಲಾಖ್, ಇಸ್ಲಾಮಿನ ದೃಷ್ಟಿಕೋನ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನಾಡಲು ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ವಂತಹ ಅನ್ಯ ಧರ್ಮೀಯರು, ಆ ಅನ್ಯ ಧರ್ಮೀಯರಲ್ಲಿ ಕೆಲವೊಂದಾದ ಅದಾಗಿರೆ ಪರಿಶುದ್ಧ ನಮ್ಮ ಸರ್ವಭವ ಭಾರತ ರಾಷ್ಟ್ರದಲ್ಲಿ ಸಂವಿಧಾನವನ್ನು ರಚಿಸಲ್ಪಟ್ಟು 1947ರಲ್ಲಿ ಅಂಗೀಕೃತಗೊಂಡು 1951ರಲ್ಲಿ ರಚಿಸಲ್ಪಟ್ಟಂತಹ ಭಾರತದ ಸಂವಿಧಾನವು ರಚಿಸಲ್ಪಟ್ಟು ಇಂದಿಗೆ ಸರಿಸುಮಾರು 66 ವರ್ಷಗಳಾಯಿತು. ಕೇವಲ ಈ 66 ವರ್ಷಗಳಲ್ಲಿ ಭಾರತದ ಸಂವಿಧಾನವನ್ನು ಸರಿಸುಮಾರು 130 ಬಾರಿ ತಿದ್ದುಪಡಿ ಮಾಡಬೇಕಾದಂತಹ ಒಂದು ದುರವಸ್ಥೆ ಬಂದೆರಗಿದೆ. ಆದರೆ 1400 ವರ್ಷಗಳಿಗಿಂತ ಮುಂಚಿತವಾಗಿ ಲೋಕ ನೇತಾರ ಹಜರತ್ ಪೈಗಂಬರ್ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೂಲಕ ಅಲ್ಲಾಹ ನಮಗೆ ಕಲಿಸಿಕೊಟ್ಟಂತಹ ಪರಿಶುದ್ಧವಾದ ದೀನ್ ಇಸ್ಲಾಂ, ಈ ಪರಿಶುದ್ಧವಾದ ದೀನ್ ಇಸ್ಲಾಂ ಇಂದಿಗೆ ಇಲ್ಲಿ ನಮಗೆ ಕಲಿಸಿಕೊಟ್ಟು 1400 ವರ್ಷಗಳಾಯಿತು. ಇಂತಹ ದೀರ್ಘವಾದ 1400 ವರ್ಷಗಳಲ್ಲಿ ಅದನ್ನು ತಿದ್ದುಪಡಿ ಮಾಡಬೇಕಾದಂತಹ ಯಾವೊಂದು ಸಂದರ್ಭವು ಬಂದೆರಗಲಿಲ್ಲ ಎಂದು ಹೇಳಲು ಮುಸ್ಲಿಮರಾದ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ಒಂದು ವಿಷಯವಾಗಿದೆ. ಪ್ರೀತಿಯ ಸಹೋದರರೇ, ನಾನು ನನ್ನ ವಿಷಯಕ್ಕೆ ಕಾಲಿಡುತ್ತಿದ್ದೇನೆ. ತ್ರಿವಳಿ ತ್ವಲಾಕ್ ಇಸ್ಲಾಮಿನ ದೃಷ್ಟಿಕೋನದಲ್ಲಿ ಎಲ್ಲಾ ವಿಷಯದಲ್ಲಿ ಸಂಪೂರ್ಣತೆಯನ್ನು ಹೊಂದಿರುವಂತಹ ಪರಿಶುದ್ಧವಾದ ದೀನ್ ಇಸ್ಲಾಂ. ಅದೇ ರೀತಿಯಲ್ಲಿ ತ್ರಿವಳಿ ತ್ವಲಾಕಿನ ವಿಷಯದಲ್ಲಿ ಕೂಡ ಇಸ್ಲಾಂ ಯಾವತ್ತೂ ಅದಕ್ಕೆ ಪ್ರೋತ್ಸಾಹಿಸಲಿಲ್ಲ. ಇಸ್ಲಾಂ ಕಲಿಸುತ್ತದೆ, ಒಂದನೇ ತ್ವಲಾಕ್ ನೀಡಿದ ನಂತರ ಅವನಿಗೆ ಕೆಲವೊಂದು ಸಮಯವನ್ನು ನೀಡುತ್ತದೆ. ಅವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಬರಲಿಕ್ಕೋಸ್ಕರ ಪರಿಶುದ್ಧವಾದ ದೀನ್ ಇಸ್ಲಾಂ ತ್ರಿವಳಿ ತ್ವಲಾಕ್ ಅನ್ನು ಒಂದೇ ಏಟಿಗೆ 3 ತ್ವಲಾಕ್ ಅನ್ನು ಹೇಳುದು ನಿಷೇಧಿಸಿದೆ. ಮಾತ್ರವಲ್ಲದೆ ಒಂದು ವೇಳೆ ಅವನು ತ್ರಿವಳಿ ತ್ವಲಾಕ್ ಹೇಳಿದ್ದಾದಲ್ಲಿ ಅವನಿಗೆ 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 ಪನಿಷ್ಮೆಂಟ್ ಆಗಿ ಅವನಿಗೆ ಇಸ್ಲಾಂ ಕಲಿಸಿ ಹೇಳಿಕೊಟ್ಟಂತಹ ಒಂದು ವಿಧಿಯಾಗಿದೆ. ಅವನ ಪತ್ನಿಯನ್ನು ಮರುಪಡೆಯಬೇಕಾದರೆ ಅವನಿಗಿರುವಂತಹ ಒಂದು ದಾರಿಯಾಗಿದೆ, ಅವನಿಗಿರುವಂತಹ ಒಂದು ಪನಿಷ್ಮೆಂಟ್ ಆಗಿದೆ. ಅವನ ಪತ್ನಿಯನ್ನು ಅವನ ಬೇರೊಬ್ಬನು ಮದುವೆಯಾಗಿ ಬೇರೊಬ್ಬನು ವಿವಾಹ ಹೊಂದಿ ತದನಂತರದಲ್ಲಿ ಅವರಿಬ್ಬರು ಬಂಧು ಹೊಂದಿದ ನಂತರವೇ ಅವನು ಅದರ ವಿಚ್ಛೇದನ ನಂತರವೇ ಅವನಿಗೆ ನಿಕಾ ಅವನಿಗೆ ಮದುವೆಯಾಗಲು ಇಸ್ಲಾಂ ಕಲ್ಪಿಸುತ್ತದೆ. ಈಗಿರುವಾಗ ಪ್ರೀತಿಯ ಸಹೋದರರೇ, ಯಾವ ರೀತಿಯಲ್ಲಿ ನೋಡಿದರು, ಹೇಗೆ ನೋಡಿದರು, ಪರಿಶುದ್ಧವಾದ ದೀನ್ ಇಸ್ಲಾಂ ಯಾವತ್ತಿಗೂ ಕೂಡ ತ್ರಿವಳಿ ತ್ವಲಾಕಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಲಿಲ್ಲ. ಪರಿಶುದ್ಧವಾದ ದೀನ್ ಇಸ್ಲಾಂ ಹೇಳಿದೆ ತ್ರಿವಳಿ ತ್ವಲಾಕ್ ಯಾವೊಬ್ಬನು ನೀಡಲಿ ಅವನಿಗೆ ಸಾಧ್ಯವಿಲ್ಲ. ಪರಿಶುದ್ಧವಾದ ದೀನ್ ಇಸ್ಲಾಂ ಕಲಿಸಿರುವುದಾಗಿದೆ ಪ್ರೀತಿಯ ಸಹೋದರರೇ. ತ್ರಿವಳಿ ತ್ವಲಾಕ್ ಎಂಬುದು ಇಸ್ಲಾಮಿನ ಅಂತಿಮ ಘಟ್ಟವಾಗಿದೆ, ಅದು ಅಂತಿಮ ಘಟ್ಟವಾಗಿದೆ. ಅಂತಹ ತ್ರಿವಳಿ ತ್ವಲಾಕ್ ಇಸ್ಲಾಮಿನ ದೃಷ್ಟಿಕೋನದಲ್ಲಿ ನಾವು ನೋಡುವುದಾದರೆ ತ್ರಿವಳಿ ತ್ವಲಾಕ್ ಇಸ್ಲಾಂ ಪ್ರೋತ್ಸಾಹಿಸಲಿಲ್ಲ. ಒಂದನೇ ತ್ವಲಾಕ್ ಹೇಳಿದ ನಂತರ ಅವನ ಕಾಲಾವಧಿ ಮುಗಿಯುತ್ತದೆ, ತದನಂತರ ಅನ್ಯೋನ್ಯತೆ ಬರಲಿಲ್ಲದಿದ್ದರೆ ಎರಡನೇ ತ್ವಲಾಕ್ ಅವನಿಗೆ ಹೇಳಲು ಅವಕಾಶವಿದೆ. ಅದಾಗಿಯೂ ಅವನಿಗೆ ಕೆಲ ದಿನಗಳ ನಂತರದಲ್ಲಿ ಅವನಿಗೆ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಬರದಿದ್ದಲ್ಲಿ ಅವರಿಗೆ ಅವಸಾನ ಘಟ್ಟವಾಗಿ ತ್ರಿವಳಿ ತ್ವಲಾಕ್ ಹೇಳಬಹುದಾಗಿದೆ. ಹಾಗೆ ಒಂದು ವೇಳೆ ಅವನು ತ್ರಿವಳಿ ತ್ವಲಾಕ್ ಹೇಳಿ ಮುಗಿಸಿದ ನಂತರ ಪ್ರೀತಿಯ ಸಹೋದರರೇ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಬರದೇ ಇರುವಂತಹ ಸಮಯದಲ್ಲಾಗಿರುತ್ತದೆ ಅವರಿಗೆ ಅವಸಾನವಾಗಿ ತ್ರಿವಳಿ ತ್ವಲಾಕ್ ಇಸ್ಲಾಂ ಕಲ್ಪಿಸಿರುವುದು. ಹೀಗಿರುವಾಗ ಇಸ್ಲಾಮಿನ ಇಂತಹ ಸ್ವಚ್ಛಂದ ಸರಳ ಸುಂದರ ಮಧುರ ಪದಗಳಿಂದ ಪರಿಶುದ್ಧವಾದ ದೀನ್ ಇಸ್ಲಾಂ ಕಲಿಸಿರುವಂತಹ ತ್ರಿವಳಿ ತ್ವಲಾಕ್ ಅನ್ನು ವಿರೋಧಿಸುವ ಒಂದು ಸಮೂಹವು ನಮ್ಮ ಮುಂದೆ ಇದೆ. ಪ್ರೀತಿಯ ಸಹೋದರರೇ, ಯಾವತ್ತಿಗೂ ನಾವು ಚಿಂತಿಸಬೇಕು, ತ್ರಿವಳಿ ತ್ವಲಾಕ್ ಅನ್ನು ಯಾವೊಬ್ಬರು ನಿಷೇಧಿಸಲಿಲ್ಲ, ಅದನ್ನು ನಿಷೇಧಿಸಿರುವುದು ನಮ್ಮ ಮುಸ್ಲಿಮರಾದ ಕೆಲವೊಂದು ನಾಮಧಾರಿ ಮಹಿಳೆಯರ ಕಾರಣದಿಂದಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ತ್ರಿವಳಿ ತ್ವಲಾಕ್ ನನ್ನ ಮಾತಿಗೆ ಕಡಿವಾಣ. ಅಲ್ಹಮ್ದುಲಿಲ್ಲಾಹ್. ಉರ್ದು ನಾತ್ ಸ್ಪರ್ಧೆ.